ಹಲೋ ಸ್ನೇಹಿತರೆ ರಂಗಸ್ವಾಮಿ ಮಾಹಿತಿ ಕಣಜಕ್ಕೆ ಸ್ವಾಗತ ಸುಸ್ವಾಗತ ಇವತ್ತಿನ ಜಗತ್ತಿನಲ್ಲಿ ವೈಜ್ಞಾನಿಕ ಮುನ್ನಡೆ ಅಪಾಯವೋ ಆನಂದವೋ ಇದರ ಬಗ್ಗೆ ತಿಳಿದುಕೊಳ್ಳೋಣ ಆಗಣಿತ ಗುಣಗಳ ಮಾನವ ಅದೆಷ್ಟೋ ಸಹಸ್ರಾರು ವರ್ಷಗಳ ಹಿಂದೆ ಅದೇನೇನೋ ಕಂಡುಹಿಡಿದ ಈಗಲೂ ಕಂಡುಹಿಡಿಯುತ್ತಲೇ ಇದ್ದಾನೆ ಇವೆಲ್ಲವುಗಳಲ್ಲಿ ಅತ್ಯಂತ ಎತ್ತರದ ಆವಿಷ್ಕಾರವೆಂದರೆ ಕಬ್ಬಿಣದ ಬಳಕೆ ಕಬ್ಬಿಣದ ಬಳಕೆಯ ಆವಿಷ್ಕಾರವೊಂದು ಆಗದೇ ಇದ್ದಿದ್ದರೆ ನಾವೆಲ್ಲರೂ ನಮ್ಮ ಈಗಿನ ಪರಿಸ್ಥಿತಿಯನ್ನು ಊಹಿಸಿಕೊಳ್ಳಲು ಸಾಧ್ಯವಿರಲಿಲ್ಲ ಈ ಕಬ್ಬಿಣದ ಯುಗವೇ ಮುಂದೆ ಹಲವು ಆವಿಷ್ಕಾರಗಳಿಗೆ ನಾಂದಿಯಾಯಿತು ಈ ಆವಿಷ್ಕಾರಗಳೇ ಮಾನವನ ಆಸೆ ಆಕಾಂಕ್ಷೆಗಳಿಗೆ ಪ್ರಲೋಭಗಳಿಗೆ ಕಾರಣವಾಯಿತು ಎಂದರೆ ತಪ್ಪಲ್ಲ ಆವಿಷ್ಕಾರಗಳು ನಮಗೆ ಬೇಕೋ ಬೇಡವೋ ಇಡೀ ಪ್ರಪಂಚವನ್ನು ಯುದ್ಧವೆಂಬ ಪಡಸಾಲೆಯಲ್ಲಿ ತಂದು ನಿಲ್ಲಿಸುತ್ತಿವೆ ಹಾಗಾದರೆ ಆವಿಷ್ಕಾರಗಳನ್ನು ನಿಲ್ಲಿಸಬೇಕೇ ಸಾಧ್ಯವಿಲ್ಲ ವೈದ್ಯಕೀಯ ಕ್ಷೇತ್ರದಲ್ಲಿನ ಹತ್ತು ಹಲವು ಕ್ಲಿಷ್ಟ ಪ್ರಶ್ನೆಗಳಿಗೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಉತ್ತರ ಕೊಡುತ್ತಿದೆ ಇನ್ನ ಸಾಕು ಎಂದು ಪ್ರಗತಿಯ ಪಥ ಬದಲಿಸಿದಾಗ ಮತ್ತೆ ಮತ್ತೆ ತಂತ್ರಜ್ಞಾನದತ್ತ ನೂತನ ಆವಿಷ್ಕಾರಗಳತ್ತ ಹೊರಳುತ್ತಲೇ ಇರುತ್ತೇವೆ ಅದರಲ್ಲಿ ವಿಜ್ಞಾನ ತಂತ್ರಜ್ಞಾನದ ಬೆಳವಣಿಗೆಗೆ ಆವಿಷ್ಕಾರಗಳಿಗೆ ಕಬ್ಬಿಣದ ಆವಿಷ್ಕಾರವೇ ನಾಂದಿ ಹಾಡಿತು ಕಬ್ಬಿಣದ ಬಳಕೆಗೂ ಮಿಗಿಲಾದ ಆವಿಷ್ಕಾರ ಇನ್ನೊಂದಿಲ್ಲ ಎಂದು ವಿಜ್ಞಾನಿಗಳು ವಾದಿಸಬಹುದು ಆದರೆ ಅದಕ್ಕೂ ಮಿಗಿಲಾದ ಆವಿಷ್ಕಾರ ಎಂದರೆ ಮನುಷ್ಯನ ಸಂವಹನ ಕಲೆ ಅದರಲ್ಲೂ ಭಾಷೆಯ ಬಳಕೆ ಎಂಬುದಿದೆಯಲ್ಲ ಇದು ಪ್ರಪಂಚದ ಶೋಧನೆಗಳಲ್ಲೆಲ್ಲ ಅಭೂತಪೂರ್ವವಾದದ್ದು ಎಂಬ ಸಂವಹನ ಸೇತುವೆ ಇಲ್ಲದಿದ್ದರೆ ನಮ್ಮ ಜೀವನ ಎಷ್ಟೊಂದು ಬರಿದಾಗುತ್ತಿತ್ತು ಎಂಬುದನ್ನು ಊಹಿಸಿಕೊಳ್ಳಲು ಅಸಾಧ್ಯ ಭಾಷೆ ಎಂಬ ಬೆಳಕು ಇಲ್ಲದಿದ್ದರೆ ಜಗತ್ತು ಕತ್ತಲಲ್ಲಿ ಮುಳುಗುತ್ತಿತ್ತು ಮನುಷ್ಯನ ಸಂವಹನ ವ್ಯವಹಾರ ಆಲೋಚನೆಗಳ ವಿನಿಮಯ ಹೀಗೆ ಪ್ರತಿಯೊಂದು ಕ್ಲಿಷ್ಟವಾಗುತ್ತಿತ್ತು ಮಾನವ ಕೂಡ ಪ್ರಾಣಿ ಪಕ್ಷಿಗಳ ರೀತಿಯಲ್ಲಿ ಸನ್ನೆ ಮಾಡಿಕೊಂಡಿರಬೇಕಾಗುತ್ತಿತ್ತು ಬಹುಶಃ ಅಷ್ಟೇ ಆಗಿದ್ದರೆ ಚೆಂದವಿತ್ತೇನೋ ಎಂಬ ಉದ್ಗಾರ ಮುಂದೊಂದು ದಿನ ಮಾನವನಿಂದಲೇ ಬಂದರೆ ಆಶ್ಚರ್ಯವಿಲ್ಲ ಕೆಲವೊಂದು ಆವಿಷ್ಕಾರಗಳು ನಮ್ಮ ಜೀವನ ಕ್ರಮವನ್ನು ಬದಲಿಸಿವೆ ಕೆಲವು ಅದೆಷ್ಟು ವೇಗವಾಗಿ ಬಂದವೋ ಅಷ್ಟೇ ವೇಗವಾಗಿ ಮಾಯವಾಗಿವೆ ಹಲವಾರು ಈ ಆವಿಷ್ಕಾರಗಳು ನಮ್ಮನ್ನು ರೋಮಾಂಚನಗೊಳಿಸಿವೆ ಸಾವಿರದ ಒಂಬೈನೂರ ಹತ್ತರ ಆಸುಪಾಸಿನಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಮಹತ್ತರವಾದ ಬದಲಾವಣೆಗಳು ಪ್ರಾರಂಭಗೊಂಡವು ಈ ಬದಲಾವಣೆಗಳು ಮನುಕುಲದ ಜೀವನ ಕ್ರಮವನ್ನು ಬದಲಾಯಿಸಿತ್ತು ಎಂದರೆ ಅತಿಶಯ ಅತಿಶಯೋಕ್ತಿಯಲ್ಲ ಸುಮಾರು ಎರಡು ವರ್ಷಗಳಿಂದ ಜನಜೀವನ ಕರೋನೋಮಯ ಆಗಿರುವುದರಿಂದ ಮೊದಲಿಗೆ ವೈದ್ಯಕೀಯ ಕ್ಷೇತ್ರದಲ್ಲಾಗಿರುವ ಆವಿಷ್ಕಾರಗಳತ್ತ ಬೆಳಕು ಚೆಲ್ಲುವುದು ನಮ್ಮ ಕರ್ತವ್ಯ ಕಳೆದ ಒಂದು ಶತಮಾನದಲ್ಲಿ ವೈದ್ಯಕೀಯ ಸೇವೆ ತಂತ್ರಜ್ಞಾನದ ಮಿಳಿತದೊಂದಿಗೆ ಅಗಾಧವಾದ ಪ್ರಗತಿಯನ್ನು ಸಾಧಿಸಿದೆ ವಂದನೆಗಳು ಸ್ನೇಹಿತರೆ ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರ ಸ್ನೇಹಿತರೆ